ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘದಲ್ಲಿ ವಿಶೇಷವಾದಂತಹ ಪೂಜೆ ಈಗಾಗಲೇ ಶುರುವಾಗಿದೆ. ಇನ್ನು ಪೂಜೆಗೆ ಆರತಿ ಬೆಳಗುವ ಮುಖಾಂತರ ಚಾಲನೆ ಕೊಟ್ಟಂತಹ ನಟಿ ಹಿರಿಯ ನಟಿಯರು ಆದಂತಹ ಪದ್ಮಜರಾವ್ ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತಿನ ಪೂಜೆ ಬಗ್ಗೆ, ಇವತ್ತಿನ ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ತಾವನು ಮೇಡಮ್? ನಿಜವಾಗ್ಲೂ ಒಂದು 15-16 ವರ್ಷಗಳಿಂದ ಕಲಾವಿದರ ಸಂಘ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನ ಎಲ್ರಿಗೂ ಕಾಡ್ತಿತ್ತು. ಇವತ್ತು ಒಂದು ಪೂಜೆ ಮುಖಾಂತರ ರಿಆಕ್ಟಿವ್ ಆಗಿದೆ ಅನ್ಬೋದು. ಇವತ್ತಿನ ಪೂಜೆ ಬಗ್ಗೆ ಏನ್ ಹೇಳ್ತೀರಾ? ಒಂದಿಷ್ಟು ವರ್ಷ ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಕೆಳಗೋಗಿತ್ತು, ನಮ್ಗೇನು ಒಂದು ಸಕ್ಸಸ್ ಇಲ್ಲ, ಇದನ್ನ ನಾನು ಒಪ್ಪೋದಿಲ್ಲ, ಇದು ಖಂಡಿತ ನಾನು ಒಪ್ಪಲ್ಲ. ಇವಾಗ ಎಲ್ಲಾರ್ಗೂನು ಒಂದು ಏರು ಪೇರು ಅನ್ನೋದೊಂದು ಇರುತ್ತೆ. ಈಗ ದಿನ ಮುಗಿದು ರಾತ್ರಿ ಬರುತ್ತೆ, ಮತ್ತೆ ದಿನ ಬರುತ್ತೆ, ಅಲೆಗಳು ಬರುತ್ತೆ ಹೋಗುತ್ತೆ. ಹಂಗಾಗಿ ಏನೋ ಒಂದಿಷ್ಟು ಫಿಲಮ್ ಫ್ಲಾಪ್ ಆಗಿರ್ಬೋದು, ಹಾಗೆ ಅಂತ ನಾವು ಏನು ನೆಲ ಕಚ್ಕೊಂಡ್ಬಿಟ್ಟಿದೀವಿ, ಕನ್ನಡ ಇಂಡಸ್ಟ್ರಿನೇ ಇಲ್ಲ ಹಂಗಿಲ್ಲ ಹಂಗೆಲ್ಲ ನನಗೆ ಅನ್ಸಲ್ಲ. ಈಗ ಏನೋ ಒಂದು ಕೆಲವು ಸಲ ಗಂಡಾಂತರ ಬರುತ್ತೆ, ಒಂದು ಲೋ ಹೋಗಿರ್ತೀವಿ, ಏನೇ ಆದ್ರೂ ಭಗವಂತನಿಗೆ ಮೊರೆ ಹೋಗ್ಬೇಕು. ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಒಳ್ಳೇದಾಗೋದ್ರಲ್ಲಿ ಡೌಟ್ ಇಲ್ಲವೇ ಇಲ್ಲ. ಈ ಪೂಜೆ ನಡುವೆ ವಿಚಾರದಲ್ಲೂ ಕೂಡ ಒಂದಷ್ಟು ಅಪಸ್ವರ ಇಂಡಸ್ಟ್ರಿಯಲ್ಲೇ ಇದೆ ಅನ್ನುವಂಥದ್ದಿದೆ. ದುರಕ್ಲೇನ್ ವೆಂಕಟೇಶ್ ಅವರು ಹೇಳಿದ್ರು, ಹಿರಿಯ ಕಲಾವಿದರಲ್ಲಿ ಅಣ್ಣವರು, ವಿಷ್ಣು ಸರ್ರು, ಅಂಬರೀಷ್ ಅವರು, ಶಂಕರನಾಗ್ ಅವರು, ಇವ್ರ ಕಾಲದಲ್ಲಿ ಇದ್ದಂಥ ಒಗ್ಗಟ್ಟು ಇವತ್ತಿನ ಕಲಾವಿದರಲ್ಲಿ ಕಾಣಿಸ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪೂಜೆ ಯಾವ ರೀತಿ ಮಹತ್ವದಾಗಿದೆ? ಸಿ ಅಗೇನ್, ಒಂದು ಲೋ ಇರಬೇಕಾದ್ರೆ ಅಂದ್ರೆ ಅಲೆ, ಇವಾಗ ಜೀವನ ಅಂದ್ರೆ ಹಿಂಗೆ ವೇವ್ಸ್, ಅದು ಅಲೆಗಳ ತರ ಮೇಲೋಗತ್ತೆ ಕೆಳಗೋಗತ್ತೆ. ಸೊ ಫಿಲಮ್ಮು, ಕೆಲವು ಫಿಲಮ್ಸ್ ಹಿಟ್ ಆಗದೆ ಇದ್ದಾಗ ನಾವು ಇವಾಗ ಸ್ವಲ್ಪ ಒಂಚೂರು ಒಂದೆರಡು ಮೆಟ್ಲು ಕೆಳಗಿದ್ದೀವಿ. ಅವಾಗ ಎಲ್ಲಾರ್ಗು ಖುಷಿ ಖುಷಿಯಾಗಿ ಎಲ್ಲ ಮೀಟ್ ಮಾಡಿಕೊಂಡು ಪಾರ್ಟಿಗಳು ಮಾಡಿ ಖುಷಿ ಖುಷಿಯಾಗಿ ಮೀಟ್ ಮಾಡೋ ಮನಸ್ಥಿತಿ ಯಾರಿಗೂ ಇರಲ್ಲ. ಏನಾದರೂ ಒಂದು ಈಗ ನಮ್ಮ ದರ್ಶನ್ ಸರ್ ಹಿಂಗಾದಾಗ ಪಾರ್ಟಿಗಳು ಮಾಡೋಕ್ಕಾಗಲ್ಲ, ಒಂದು ಬೇಜಾರು ಇದ್ದೇ ಇರುತ್ತೆ. ಹಂಗಾಗಿ ಇದು ಮತ್ತೆ ಒಂದ್ 4 ಫಿಲಮ್ ಗೆಲ್ತು ಅಂತ ತಕ್ಷಣ ಒಗ್ಗಟ್ಟು ಖಂಡಿತ ಬಂದೇ ಬರುತ್ತೆ. ನಾವ್ ಯಾರಿಗೂ ಏನು ಕಡಿಮೆ ಇಲ್ಲ. ಇವತ್ತಿನ ನೀವ್ ಹೇಳ್ದಾಗೆ ದರ್ಶನ್ ಸರ್ ಅವರ ವಿಚಾರದಿಂದಾನೆ ಕೂಡ ಅವ್ರಿಗೋಸ್ಕರ ಇದು ಮಾಡ್ತಾ ಇರುವಂತಹ ಪೂಜೆ, ಸೊ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಮಾಡ್ತಾ ಇರುವಂತಹ ಪೂಜೆ ಅಲ್ಲ, ಇದು ಒಬ್ಬ ಕಲಾವಿದನಿಗಾಗಿ ಮಾಡ್ತಾ ಇರುವಂತಹ ಪೂಜೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪೂಜೆಗೆ ಒಂದು ಅಪಸ್ವರ ಇದ್ದಿದೆ ಅನ್ನುವಂಥದ್ದು ಇದೆ ಅಮ್ಮ? ಇಲ್ಲ ಸಿ, ಇದು ನಮ್ಮ ಅಂಬರೀಷ್ ಸರ್ ಕಟ್ಸಿರೋ ಅಂತ ನಮ್ಮ ಕಲಾವಿದರ ಸಂಘ, ಆಯ್ತಾ? ನೀವಾಗ್ಲೇ ಹೇಳ್ದಂಗೆ ಒಂದ್ ಒಂದ್ ಒಂದಿಷ್ಟು ಒಂದ್ ವರ್ಷದಿಂದ ಸ್ವಲ್ಪ ಫಿಲಮ್ಗಳು ಹಿಟ್ ಆಗಿಲ್ಲ, ಅದಕ್ಕೂ ಒಳ್ಳೇದಾಗ್ಬೇಕು. ಇಡೀ ತಂಡಕ್ಕೆ ಅಂದ್ರೆ ಎಲ್ಲಾ ಕಲಾವಿದರಿಗೆ, ಮತ್ತೆ ಲೈಟ್ ಹುಡುಗರಿಗೆ, ಮೇಕಪ್ ಹುಡುಗ್ರೆ, ಟಚಪ್ ಹುಡುಗ, ಅದ್ರಲ್ಲಿ ನಮ್ ದರ್ಶನ್ ಸರು ಒಬ್ರಲ್ವಾ, ಇವನ್ ಈಸ್ ಅ ಟೀಮ್, ಅವ್ರಿಗೂ ಒಳ್ಳೇದಾಗ್ಬೇಕು. ಒಂದು ಗಂಡಾಂತರ ಅದು ಯಾರು ತಪ್ಪಿಸ್ಕೊಳಕಾಗಲ್ಲ, ಗಂಡಾಂತರ ಅನುಭವಿಸ್ತಿದ್ದಾರೆ, ಅದರಿಂದ ಅವ್ರು ಆಚೆ ಬರಬೇಕು. ಸೊ ನಾವು ಇಂಡಸ್ಟ್ರಿ ಅವರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಷ್ಟು ಒಳ್ಳೆ ಹೋಮ ಮಾಡಿಸ್ತಾ ಇರೋದು. ಇವತ್ತಿನ ಪೂಜೆ ನಿಮ್ಮ ಒಂದು 5 ಜನ ನಿಮ್ಮ ಸಹ ಕಲಾವಿದರು, ನಿಮ್ಮ ಸ್ನೇಹಿತೆಯರು 5 ಜನ ಸೇರಿ ಒಂದು ಪೂಜೆಗೆ ಆರತಿ ಮಾಡುವ ಮುಖಾಂತರ ಒಂದು ಚಾಲನೆ ಕೊಟ್ಟಿದ್ದೀರಾ ಅಮ್ಮ, ಎಷ್ಟು ಖುಷಿ ಇದೆ? ಅಯ್ಯೋ ಎಷ್ಟು ಖುಷಿ ಇದೆ ಅಂದ್ರೆ, ಓ ಮೈ ಗಾಡ್, ಅಂದ್ರೆ ಅದು ಪ್ರತಿ ಸಲ ನಾವ್ ಎಲ್ಲೋ ಫಿಲಮ್ಗಳಲ್ಲಿ ಆಕ್ಟ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ, ಇಡೀ ಇಂಡಸ್ಟ್ರಿ ಸೇರಲ್ಲ. ಇದು ಒಂದು ಮನೆ, ಇದು ನನ್ನ ಮನೇನಾ ಅಂದ್ರೆ, ಇವಾಗ ನಮ್ ಮನೆ ಒಂದಿರುತ್ತೆ, ಓ ಇದು ನನ್ನ ಮನೇನಾ, ಅಯ್ಯೋ ಇಲ್ಲಿ ಎಲ್ಲಾರ್ದು ಸೇರಿ ಫಂಕ್ಷನ್ ಮಾಡೋದ್ರಲ್ಲಿ ನಾನ್ ನಿಂತಿದ್ದೀನ, ದೀಪ ಹಚ್ಚದ್ನ ನಾನು, ಅಂದ್ರೆ ಇಟ್ ಗಿವ್ಸ್ ಅ ರಿಅಶ್ಯೂರೆನ್ಸ್ ದಟ್ ಯು ಬಿಲಾಂಗ್ ಟು ದಿಸ್ ಇಂಡಸ್ಟ್ರಿ. ನಮ್ಮ ಇದು ಓಪನ್ ಮಾಡಿದಾಗ ನಮ್ಮ ಅಂಬರೀಷ್ ಸರ್ ಇದ್ರು, ಏನ್ ಓಡಾಡ್ತಾ ಇದ್ರು, ಇಲ್ಲೇ ಇಲ್ಲೇ ಕೂತ್ಕೊಂಡು ಅವ್ರ ಪಕ್ಕ ಎಲ್ಲ ಖುಷಿಯಾಗಿ ಫೋಟೋ ಗಿಟೋ ತೆಗೆಸ್ಕೊಂಡು ಎಲ್ಲಾರ ಮೇಲೂ ಜೋರ್ ಮಾಡ್ಕೊಂಡು ತಿರುಗ್ತಾ ಇದ್ರು. ಈಗ ಮತ್ತೆ ಇಲ್ಲಿ ಬರಕ್ಕೆ ಒಂದ್ ಯಾವ್ದೋ ಒಂದೆರಡು ಪ್ರೆಸ್ ಮೀಟ್ ಗಳಿಗೆ ಬಂದಿದ್ದೆ ಹೊತ್ತು, ಈ ತರ ಸಂಭ್ರಮ, ಹಬ್ಬ, ಖುಷಿ, ಸೂಪರ್ ಖುಷಿ. ಕಾಕತಾಳಿ ಏನೋ ಏನೋ ಗೊತ್ತಿಲ್ಲ ಅಮ್ಮ. ಸೊ ಈ ಒಂದು ಸೀನ್ ಪೂಜೆ ಮಾಡ್ಬೇಕಂತ ಕಳೆದ ಒಂದು 15 ದಿನಗಳಿಂದ ಸಿದ್ಧತೆಗಳು ಆಗ್ತಾ ಇದೆ. ತೆರೆಮರೆಯಲ್ಲಿ ಇವತ್ತು ಫೈನಲ್ ಆಗಿ ಪೂಜೆ ಆಗ್ತಿದೆ. ಇದರ ನಡುವೆ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿ. ಸೊ ನಿನ್ನೆ ಇವತ್ತು ಕೂಡ ಒಂದು ಪೇಯ್ಡ್ ಪ್ರೀಮಿಯರ್ ಶೋ, ಅದು ಫುಲ್ ಹೌಸ್ ಆಗಿದೆ. ನಿಮ್ಮ ಫೇವರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ, ಸೊ ಅದು ಕೂಡ ಒಂದು ಸಕ್ಸಸ್ ಹಾದಿಯಲ್ಲಿ ಸಾಗ್ತಾ ಇದೆ. ಈಗ ಆಲ್ರೆಡಿ ಭೀಮಾ ಗೆದ್ದಿದೆ ಅನ್ನುವಂತ ವಿಚಾರ. ಸೊ ಕಾಕತಾಳಿಯ ಏನು ಅಂತ ನಮಗಂತೂ ಗೊತ್ತಿಲ್ಲ. ಕಾಕತಾಳಿಯ ಏನು ಅಲ್ಲ, ಒಂದು ಭಗವಂತಂಗೆ ಒಂದು ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಶುರು ಆಗ ಅವನ್ ಕೊಡಕ್ ಶುರು ಮಾಡ್ಬಿಡ್ತಾನ, ಅವನು ಕೊಡಕ್ ಶುರು ಮಾಡ್ತಾನೆ. ಸೊ 15 ದಿವಸದ ಹಿಂದೆ ನಾವು ಇದನ್ನೆಲ್ಲ ಹೋಮ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ ತಕ್ಷಣನೇ ನೋಡಿ ಎಲ್ಲ ಬಾಗಿಲುಗಳು ತೆಕ್ಕೋತಾ ಇದೆ. ಇನ್ನು ಇಟ್ಸ್ ಗೋಯಿಂಗ್ ಟು ಬಿ, ನಾವು ಗೆಲ್ತೀವಿ.
ಸಾರಿ ಗೆದ್ದಿಲ್ಲ ಅಂತಲ್ಲ, ಹಿಂದೇನು ಗೆದ್ದಿದೀವಿ ಮುಂದೇನು ಗೆಲ್ತೀವಿ, ಏ ಕೆಲಸಲ ಇರತ್ತಲ್ಲಪ್ಪ. ಈಗ ದರ್ಶನ್ ಸರ್ ಹಿಟ್ ಫಿಲಮ್ಸ್ ಕೊಟ್ಟಿಲ್ವಾ, ಕೋಟ್ಯಾಂತರ ಜನ ಫ್ಯಾನ್ಸ್ ಇಲ್ವಾ, ಆದ್ರೆ ಗಂಡಾಂತರ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ, ಫೇಸ್ ಮಾಡಲೇಬೇಕು ಅಷ್ಟೇ. ಹಾಗಾದ್ರೆ ಗಂಡಾಂತರದಿಂದ ದರ್ಶನ್ ಸರ್ ಫಾರ್ ಆಗ್ತಾರೆ ಅಂತೀರಾ? ಖಂಡಿತ ಆಗ್ತಾರೆ, ಎಲ್ಲ ಸಿ ಕಷ್ಟಗಳು ಯಾರಿಗೂ ಬರಲ್ಲ, ಯಾರು ತಪ್ಪಿಸ್ಕೊಳಕ್ ಆಗಲ್ಲಪ್ಪ, ಯಾರು ಪ್ರಧಾನ ಮಂತ್ರಿನೂ ತಪ್ಪಿಸ್ಕೊಳಲ್ಲ, ದೇವಾನ್ ದೇವತೆಗಳಿಗೂ ತಪ್ಪಿಸ್ಕೊಳಕ್ ಆಗಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್, ದಿಸ್ ಟೂ ಶಲ್ ಪಾಸ್, ಆಗತ್ತೆ, ಎಲ್ಲ ಮುಗಿಯುತ್ತೆ. ಧನ್ಯವಾದಗಳಮ್ಮ. ಕಲಾವಿದರ ಪರವಾಗಿ ಕಲಾವಿದರ ಸಂಘದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ನ್ಯೂಸ್ ಏಟಿನ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ತುಂಬಾ ಖುಷಿ 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 ಖುಷಿ. ಸಿ ಇದೊಂದು ಈಗ ನನ್ನ ಮನೆ, ನಾನು ನನ್ನ ಮಕ್ಕಳು ನನ್ನ ಅಕ್ಕ ತಂಗಿರು ನನ್ನ ಮನೆಯಲ್ಲಿ ಒಂದು ಹಬ್ಬ ಮಾಡಿದಾಗ ಎಷ್ಟು ಖುಷಿ ಇರುತ್ತೋ ಏನು ಡಿಫ್ರೆನ್ಸ್ ಇಲ್ಲ, ಅಷ್ಟೇ ಖುಷಿ ಇಲ್ಲಿ ನಾವು ಕಲಾವಿದರೆಲ್ಲ ಸೇರಿದಾಗ. ಅಯ್ಯೋ ಇದೊಂದು ಫ್ಯಾಮಿಲಿ, ನನಗೆ ಎರಡೆರಡು ಫ್ಯಾಮಿಲಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಧನ್ಯವಾದಗಳು. ಇದಿಷ್ಟು ಪದ್ಮಜರಾವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.